ಹೊನ್ನಾವರದ ಬಾಸ್ಕೇರಿ ವರ್ಣಕೇರಿಯಲ್ಲಿ ಮೂರನೇ ಬಾರಿ ಗುಡ್ಡ ಕುಸಿದಿದೆ. ಹೀಗಾಗಿ ಸುಮಾರು 6 ತಾಸು ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಕಳೆದ ಕೆಲ ದಿನಗಳಿಂದ ಜಿಲ್ಲಾದ್ಯಂತ ಭಾರೀ ಮಳೆಯಾಗುತ್ತಿದ್ದು ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ಗುಡ್ಡ ಕುಸಿತವಾಗುತ್ತಿದ್ದು ಬಾಸ್ಕೇರಿಯಲ್ಲಿ ವಾರದ ಹಿಂದೆ ಗುಡ್ಡ ಕುಸಿತವಾಗಿ ವಾಹನ ಸಂಚಾರ ಕೆಲಕಾಲ ಬಂದ್ ಆಗಿತ್ತು. ಇದೀಗ ಬಾಸ್ಕೇರಿಯಲ್ಲಿ ಗುಡ್ಡ ಕುಸಿತ ಆಗಿದ್ದರಿಂದ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿ ಸುಮಾರು 6 ತಾಸು ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಯೋಗೇಶ್ ಭಟ್ ಮಾತನಾಡಿ, ಇದು ಬಾಸ್ಕೇರಿ ವರ್ಣಕೇರಿಯಲ್ಲಿ ಮೂರನೇ ಬಾರಿ ಗುಡ್ಡ ಕುಸಿತಿದೆ. ರಸ್ತೆಯ ಕೆಳಭಾಗದಲ್ಲಿ ಸುಮಾರು ಮನೆಗಳಿದ್ದು ಮೇಲಿಂದ ದೊಡ್ಡ ಬಂಡೆಗಳು ಬಿದ್ದಿದ್ದರೆ ಮನೆಗಳಿಗೆ ಹಾನಿಯಾಗುವ ಸಂಭವವಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿಕೊಂಡರು. ಇದು ನಿನ್ನೆ ಮಧ್ಯರಾತ್ರಿ ಆಗುತ್ತೆ, ಬಾಸ್ಕೇರಿ ವರ್ಣಕೇರಿ ಮೇಲೆ ಇದೇ ತರ ಮೂರನೇ ಬಾರಿ ಕುಸಿತು. ಇದು 10 ದೊಡ್ಡ ಕುಸಿತ ಹಿಂದ್ಗಡೆ, ಅಲ್ಲಿ ಸ್ವಲ್ಪ ಹಿಂದ್ಗಡೆ ಕುಸಿತು, ಮತ್ತೆ ಆ ದಿವಸ ಒಂದು 4 ದಿವಸ ಬಿಟ್ಟು ಆ ಕಡೆ ಅಲ್ಲಿ ಇದು ಭಾರಿ ದೊಡ್ಡ ಕುಸಿತ. ಇದು ಈ ತರ ಆಗ್ತಾ ಇದ್ರೆ ನಮಗೆಲ್ಲ ಕೇರಿಯವರಿಗೆಲ್ಲ ಭಾರ ಆತಂಕ, ಹೆದರಿಕೆ. ಯಾಕೆಂದರೆ ಕಲ್ಲು ಬಂಡೆ ಎಲ್ಲ ಜಾರಿ ಕೆಳಗೆ ಮನೆಗೆ ಹೋಗುವಂಥ ಸಾಧ್ಯತೆ ಉಂಟು. ಇದು ರಾತ್ರಿ ಎಷ್ಟು ಗಂಟೆ ಬಿದ್ದು? ಸುಮಾರೇ 12:30 ಕೂಡ ಆಗಿತ್ತು. ಸ್ವಲ್ಪ ಸ್ವಲ್ಪ 4:30 ಹೊತ್ತಿಗೆ ಎಲ್ಲ ಬಂತು, ಎಲ್ಲ ದೊಡ್ಡ ಕುಸಿತಾನೆ ಆಯಿತು. 11:30 ಕೂಡ ಸ್ವಲ್ಪ ಸ್ವಲ್ಪ ಕುಸಿದು. ಈಗ ಆ ಕಡೆ ಸ್ವಲ್ಪ ನೋಡಿ ನೀವು, ಮತ್ತು ಕುಸಿತ ಉಂಟು. ಇದು ಪೂರ್ತಿ ಕುಸಿದಲ್ಲ ಉಂಟಲ್ಲ, ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಕೂಡಲೇ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಏನಾದರೂ ಮಾಡಬೇಕು ಸರ್. ಇನ್ನೋರ್ವ ಸ್ಥಳೀಯರಾದ ಎಸ್ಪಿ ಹೆಗಡಿ ಅವರು ಮಾತನಾಡಿ, ಪ್ರತಿ ವರ್ಷ ಮಳೆ ಬಂತೆಂದರೆ ಈ ಭಾಗದ ಜನರಿಗೆ ಆತಂಕ ಪಡಿಸುತ್ತಿದ್ದಲ್ಲದೆ ಭಾರಿ ಹಾನಿ ಉಂಟು ಮಾಡುತ್ತಿದೆ. ವಾರದ ಹಿಂದೆ ನಮ್ಮ ಮನೆಯ ಪಕ್ಕದಲ್ಲಿ ಹಾನಿಯಾಗಿದ್ದು 2 ವರ್ಷದ ಹಿಂದೆ ನಮ್ಮ ಮನೆಯ ಹಿಂದೆ ದೊಡ್ಡ ಬಂಡೆ ಕಲ್ಲು ಬಿದ್ದು ಹಾನಿಯಾಗಿತ್ತು. ಅಧಿಕಾರಿಗಳು ಬಂದು ಪಂಚನಾಮೆ ಮಾಡಿ ಹೋಗುತ್ತಿದ್ದು ಮನೆಗಳಿಗೆ ನಷ್ಟವಾಗಿರುವ ಬಗ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ನಿನ್ನೆ ರಾತ್ರಿ 11:30 ಆಯಿತು ಅಂತ ನಮಗೆ ಸುದ್ದಿ ಆಯಿತು. ಈ ಬೆಳಗ್ಗೆ ಬಂದರು ಈ ಮೊನ್ನೆ ಅದೇ ಮೊನ್ನೆ ಮೊನ್ನೆ ಕೆಳಗೆ ಹೋಗಿ ಜಿ ಜೆ ಹೆಗಡೆ ಮನೆ ಮೇಲೆ ಹಿಂದೆ ಬಿದ್ದು ಬಿದ್ದು ಭಾರಿ ಅನಾಹುತ ಆಗಿದೆ. ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅದಕ್ಕೂ ನಂತರ 2 ವರ್ಷ ಹಿಂದೆ ಇದೇ ಜಾಗದ ಕೆಳಗೆ ನಮ್ಮ ಮನೇಲಿ ಒಂದು ದೊಡ್ಡ ಕಲ್ಲು ಬಂಡೆ, ಒಂದು 1,000+ ಕಲ್ಲು ಬಂಡೆ ಬಿದ್ದು ನಮಗೆ ಲಕ್ಷಾಂತರ ನಷ್ಟವಾಗಿದೆ. ಏನು ಪರಿಹಾರ ಇಲ್ಲ. ದಿನ ಈ ಮಳೆಗಾಲ ಬಂತು ಅಂದರೆ ನಮಗೆ ಭಾರಿ ತೊಂದರೆ ಆಗ್ತಾ ಉಂಟು. ಈಗ ಈ ನಮೂನೆ ಆಯಿತು. ಇದೇ ಕೆಳಗೆ ಈ 10-15 ಮನೆ ಉಂಟು ಇಲ್ಲಿಂದ ಅಲ್ಲಿವರೆಗೂ. ಪೂರ್ಣ ದಿನ ಒಂದಲ್ಲ ಒಂದು ಅನಾಹುತ ಮಳೆಗಾಲದಲ್ಲಿ ಇಲ್ಲಿ ಒಂದು 22 ಮನೆ ಉಂಟು ಕೆಳಗೆ. ಇನ್ನು ಮುಂದೆ ನಮಗೆ ಇಲ್ಲಿ ಇರಲಿಕ್ಕೆ ಜೀವಂತ ಹೆದರಿಕೆ ಆಗ್ತಾ ಉಂಟು. ಅದರಿಂದ ಸರ್ಕಾರ ತಕ್ಕ ಕ್ರಮ ಕೈಗೊಳ್ಬೇಕಂತ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇವೆ. ಪಂಚಾಯತ್ದಲ್ಲೂ ಯಾವಾಗ ಬಂದು ಹೋಗಿ ಪಿ ಡಿ ಓ ಬಂದು ಶಾಲ್ಬಾರ್ ಬಂದು ಬಂದು ಪಂಚಾಯಿ ಮಾಡ್ಕೊಂಡು ಹೋಗ್ತಾರೆ ಅವ್ರ ಕೆಲಸ. ಇದು ತಹಸೀಲ್ದಾರರು ಬಂದು ನೋಡ್ತಾರೆ, ಆದರೆ ಏನು ಕ್ರಮನೂ ಆಗುವುದಿಲ್ಲ. ಈ ಮಣ್ಣು ನೋಡಿ ಈಗ ಸ್ವಲ್ಪ ತಾತ್ವಿಕವಾಗಿ ಕಲ್ಲು ತೆಗೆದು ಅವ್ರು ನಡೀತಾರೆ, ಅವ್ರ ಕೆಲಸ ಮುಗೀತು. ಇಲ್ಲಿ ಗಟಾರ ತೆಗುವುದಿಲ್ಲ, ಎಂತಿದ್ದಿಲ್ಲ. ಕಲ್ಲು ಬಂಡೆ ಉಂಟು ಇಲ್ಲಿ. ನಮ್ಮ ಕಾಂತಿ ಶಾಲ್ಮ ಅವರು ಬರ್ತಾರೆ, ಅವರು ಹೇಳ್ತಾರೆ, ಅವ್ರನ್ನ ಈ ಕಲ್ಲನ್ನು ಸರಿಸಿ ಅವರು ತೆಗೆದುಕೊಂಡು ನಡೀತಾರೆ. ಆದರೆ ಗೌರ್ಮೆಂಟ್ನವರು ತಕ್ಕ ಕ್ರಮ ಕೈಗೊಳ್ಬೇಕಂತ ನಾವು ಕಳಕಳಿಯಿಂದ ವಿನಂತಿ ಮಾಡುತ್ತೇವೆ. ಮಧ್ಯರಾತ್ರಿ ಘಟನೆ ಸಂಭವಿಸಿದ ಕಾರಣ ನೂರಾರು ವಾಹನಗಳು ರಸ್ತೆಯಲ್ಲಿಯೇ ಸಿಲುಕಿಕೊಂಡಿದ್ದವು. ಹಲವು ಗಂಟೆಗೂ ಅಧಿಕ ಕಾಲ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಪರಿಣಾಮ ವಾಹನ ಸವಾರರು ಪರದಾಡುವಂತಾಯಿತು. ಕ್ಷಣಕ್ಕೂ ಕುಸಿಯುತ್ತಿರುವ ಗುಡ್ಡದಿಂದಾಗಿ ವಾಹನ ಸವಾರರ ಆತಂಕ ಹೆಚ್ಚಾಗಿತ್ತು. ಒಟ್ಟಾರೆಯಾಗಿ ಮಳೆ ಬಂತೆಂದರೆ ಇಲ್ಲಿನ ಜನರ ಪಾಡು ನರಕ ಯಾತನೆಯಾಗುತ್ತಿದ್ದು ನಾಳೆ ಏನಾಗುತ್ತೋ ಎನ್ನುವ ಭಯ ಕಾಡುವುದಂತೂ ಸಹಜ. ಸ್ಥಳಕ್ಕೆ ಹೊನ್ನಾವರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬ್ಯಾರಿಕೇಡ್ ಅಳವಡಿಸಿ ಮಣ್ಣು ಕೊಂಚ ತೆರವುಗೊಳಿಸಿದ ಬಳಿಕ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಬಂಡೆಗಲ್ಲು ಮಣ್ಣು ತೆರವುಗೊಳಿಸಿದ ಬಳಿಕ ಇದೀಗ ರಸ್ತೆ ಸಂಚಾರ ಸುಗಮಗೊಳಿಸಿದ್ದಾರೆ. ಒಟ್ಟಾರೆ ಈ ಊರಿನಲ್ಲಿರುವ ಜನರಿಗೆ ಶಾಶ್ವತ ಪರಿಹಾರ ಸಿಗಲಿ ಎನ್ನುವುದು ನಮ್ಮ ಆಶಯ. ವಿಸ್ಮಯ ನ್ಯೂಸ್, ವಿವೇಕ್ ಶೇಟ್, ಹೊನ್ನಾವರ.